ಎಸ್ ಗೋವಿಂದ್, ಈಗಾಗಲೇ ಕೈ ಮೋದಿ ಸರ್ಕಾರಕ್ಕೆ ಒಂದು ರೀತಿಯ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಕರ್ನಾಟಕ ಸರ್ಕಾರಕ್ಕೆ ಮೋದಿ ಸರ್ಕಾರ ಕೊಟ್ಟಂತ ಕೊಡುಗೆ ಕೇವಲ ಚೊಂಬು. ಈ ಅನ್ಯಾಯವನ್ನ ಎಲ್ಲಿವರೆಗೆ ಸಹಿಸಿಕೊಳ್ಳೋದು ಅನ್ನುವಂತ ಒಂದು ಜಾಹೀರಾತನ್ನ ಬಿತ್ತರ ಮಾಡ್ತಾ ಇದೆ. ಈಗಾಗಲೇ ಕಮಲ ಪಡೆ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಈ ಒಂದು ಏನು ಜಾಹೀರಾತು ಅಸ್ತ್ರ ಕೈ ನಾಯಕರಿಗೆ ಯಾವ ರೀತಿಯಾಗಿ ಲಾಭ ತಂದುಕೊಡ್ಬಹುದು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಪ್ರಿಯಾಂಕಾ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಗೆ ಗೊತ್ತಿದ್ದಂಗೆ ಏನು ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಒಂದು ದೊಡ್ಡ ಮಟ್ಟದ ಒಂದು ಅಸ್ತ್ರವಾಗಿ ತೆಗೆದುಕೊಂಡಿದ್ರು. ಅದು ಪಿಸಿಎಂ ಇರ್ಬೋದು, 40% ಕಮಿಷನ್ ಆರೋಪ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ವಿಶೇಷವಾದಂತ ರೀತಿಯಲ್ಲಿ ಪ್ರಚಾರ ಮಾಡಿದ್ರು. ಇದು ಎಲೆಕ್ಷನ್ ಅಲ್ಲಿ ಒತ್ತಿನಲ್ಲಿ ಮಾಡಿದ್ರು. ಹಾಗಾಗಿ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ 135 ಸ್ಥಾನ ಬರೋದಕ್ಕೆ ಹೆಚ್ಚಿನದಂತ ಪಾತ್ರ ಈ ಒಂದು ಅಸ್ತ್ರ ಸಾಕಷ್ಟು ಬಳಕೆ ಆಗಿತ್ತು. ಈಗಲೂ ಕೂಡ ಲೋಕಸಭೆ ಇದೆ, ಲೋಕಸಭೆ ಚುನಾವಣೆ ಇನ್ನು ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮತ್ತೊಂದು ಅಸ್ತ್ರ ಈಗ ಬಿಟ್ಟಿರುವಂತದ್ದು. ಮೊನ್ನೆ ಅಷ್ಟೇ ರಾಜ್ಯದ ಎಲ್ಲಾ ಪತ್ರಿಕೆಗಳು ಕೂಡ ಖಾಲಿ ಚೊಂಬು ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತೇಳಿ ಒಂದು ಚೊಂಬಿನ ಒಂದು ಫೋಟೋ ಹಾಕಿ ಒಂದು ಜಾಹೀರಾತನ್ನು ನೀಡಿದ್ರು. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಸಹಜವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ನಡೆಗೆ ತಿರುಗಿ ಬಿದ್ದಿದ್ರು. ಒಂದ್ ರೀತಿಯ ಲೋಕಸಮರಕ್ಕೆ ಈ ಒಂದು ಖಾಲಿ ಚೊಂಬನ ಅಸ್ತ್ರ ಯಾವ ರೀತಿ ಒಂದು ಬಳಕೆ ಮಾಡ್ಕೊಳ್ಬೇಕು, ಆ ರೀತಿ ಒಂದು ಬಳಕೆನ ಮಾಡ್ಕೊಳ್ತಾ ಇದ್ರೆ ಒಂದ್ ರೀತಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ರೆ, ಕೇಂದ್ರದಿಂದ ಬರಬೇಕಾದಂತ ಎಲ್ಲಾ ವಿಚಾರದಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದ್ರೆ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೂ ಕೂಡ ಕೊಟ್ಟಿಲ್ಲ. ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಕೊಟ್ಟಿಲ್ಲ. ಹಾಗಾಗಿ ನಿರಂತರವಾಗಿ ಅನ್ಯಾಯ ಆಗ್ತಿದೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅಂತೇಳಿ ಖಾಲಿ ಚೊಂಬನ ಒಂದು ಪ್ರದರ್ಶನ ನೀಡಿ ಒಂದು ಜಾಹೀರಾತನ ಕಳೆದ 3 ದಿನದ ಹಿಂದೆಷ್ಟೇ ಕೊಟ್ಟಿದ್ರು. ಇವತ್ತು ಕೂಡ ಅದೇ ರೀತಿಯ ಒಂದು ಅಸ್ತ್ರವನ್ನ ಮತ್ತೆ ಮುಂದುವರಿಸಿರುವಂತದ್ದು. ಇವತ್ತು ಕೂಡ ರಾಜ್ಯದ ಎಲ್ಲಾ ಪತ್ರಿಕೆಗಳು ಕೂಡ ಮತ್ತೊಂದು ಜಾಹೀರಾತನ್ನು ಕೊಟ್ಟಿದ್ರೆ, ಅಂದ್ರೆ ರಾಜ್ಯದಿಂದ 100 ರೂಪಾಯಿ ತೆರಿಗೆ ಹೋದ್ರೆ ನಮ್ಗೆ ಕೇಂದ್ರದಿಂದ ಬರುವಂತದ್ದು ಕೇವಲ 13 ರೂಪಾಯಿ ಮಾತ್ರ. ಅಂದ್ರೆ ಇನ್ನು ಉಳಿದಂತದ್ದು ನಮ್ಗೆ ಅನ್ಯಾಯ ಆಗ್ತಿದೆ. ಈ ಅನ್ಯಾಯವನ್ನ ಎಲ್ಲಿವರೆಗೂ ಕೂಡ ನಾವು ಸಹಿಸಿಕೊಳ್ಳೋಣ ಅಂತೇಳಿ ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಚುನಾವಣೆಯಲ್ಲಿ ಮತ ನೀಡಿ ಅಂತೇಳಿ ಜಾಹೀರಾತ್ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಆ ಮೂಲಕ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರದ ಅನುದಾನದ ಒಂದು ತಾರತಮ್ಯ, ಅನುದಾನದ ಒಂದು ವಿಚಾರ ಸಂಬಂಧಪಟ್ಟಂತೆ ನಿರಂತರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ಮಾಡ್ತಿದ್ರು. ಈ ಒಂದು ವಾಗ್ದಾಳಿ ಈಗ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಕಳೆದ 3 ದಿನದ ಅಂತರದಲ್ಲಿ ಒಂದು ಖಾಲಿ ಚೊಂಬನ ಒಂದು ಜಾಹೀರಾತು ಇರುವುದು, ಮತ್ತೊಂದು ಕಡೆ ಇವತ್ತು 100 ರೂಪಾಯಿ 13 ರೂಪಾಯಿ ಮಾತ್ರ ನಮ್ಗೆ ತೆರಿಗೆ ಹಣ ವಾಪಸ್ ಬರ್ತಿದೆ ಕೇಂದ್ರದಿಂದ ಅಂತೇಳಿ ಒಂದು ಸರ್ಕಾರ ಕೊಟ್ಟಿರುವಂತದ್ದು ಇರ್ಬೋದು. ಈ ಎರಡೂ ವಿಚಾರಗಳು ಕೂಡ ಲೋಕಸಭೆ ಚುನಾವಣೆ ಮೇಲೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಿಸಿಎಂ ಮತ್ತು 40% ಕಮಿಷನ್ ಆರೋಪದ ಪೋಸ್ಟರ್ ಅಭಿಯಾನ ಏನಿದೆ, ಇದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ 135 ಸ್ಥಾನ ಬರೋದಕ್ಕೆ ಒಂದು ದೊಡ್ಡ ಮಟ್ಟದ ಅನುಕೂಲವಾಗಿತ್ತು. ಈಗಲೂ ಕೂಡ ಇದೇ ರೀತಿಯ ಒಂದು ಜಾಹೀರಾತು ನೀಡುವ ಮೂಲಕ ಎಲ್ಲೊಂದ್ ಕಡೆ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರವನ್ನ ಸೃಷ್ಟಿ ಮಾಡೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡದಂತೆ ಕಾಣಿಸ್ತಿದೆ. ಇನ್ನು ಚುನಾವಣೆಗೆ ಇನ್ನು ಕೇವಲ 4 ದಿನ ಬಾಕಿ ಇರುವಂತ ಸಂದರ್ಭದಲ್ಲಿ ಸರಣಿ ಜಾಹೀರಾತುಗಳನ್ನು ಕೊಟ್ಟು ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯವನ್ನ ಯಾವ ರೀತಿ ನೋಡ್ತಾ ಇದೆ, ರಾಜ್ಯದಿಂದ ಹೋಗ್ತಿರುವಂತ ತೆರಿಗೆ ಹಣ ಕೇಂದ್ರದಿಂದ ಎಷ್ಟು ಬರ್ತಿದೆ ಅನ್ನೋ ಸಂಬಂಧಪಟ್ಟಂತೆ ಈಗ ಜಾಹೀರಾತು ನೀಡುವ ಮೂಲಕ ಎಲ್ಲೋ ಒಂದ್ ಕಡೆ ಬಿಜೆಪಿ ಒಂದು ಮುಖಭಂಗ ಮಾಡೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡದಂತೆ ಕಾಣಿಸ್ತಿದೆ. ಈ ಒಂದು ಜಾಹೀರಾತು ಈ ಒಂದು ಲೋಕಸಭೆ ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾತಿಡ್ಬೇಕಾಗುತ್ತೆ. ಪ್ರಿಯಾಂಕಾ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಬಿಜೆಪಿ ವಿರುದ್ಧ ಈಗಾಗಲೇ ಕೈ ಜಾಹೀರಾತು ಅಸ್ತ್ರವನ್ನ ಪ್ರಯೋಗಿಸಿರುವಂತದ್ದು. 3 ದಿನಗಳ ಹಿಂದೆ ಒಂದು ಜಾಹೀರಾತನ್ನು ಪ್ರದರ್ಶನ ಮಾಡಿತ್ತು. ಇದೀಗ ಮತ್ತೆ ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ಮತ್ತೊಂದು ಜಾಹೀರಾತು ಅಸ್ತ್ರ ಪ್ರಯೋಗಿಸಲು ಹೊರಟಿರುವಂಥದ್ದು. 100 ರೂಪಾಯಿ ತೆರಿಗೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ, ಆದರೆ ಕೇವಲ 13 ರೂಪಾಯಿ ಮಾತ್ರ ನಮ್ಮ ರಾಜ್ಯಕ್ಕೆ ಸಿಗ್ತಾ ಇದೆ. ಈ ಅನ್ಯಾಯವನ್ನು ಎಲ್ಲಿವರೆಗೆ ಸಹಿಸಿಕೊಳ್ಬೇಕು? ಹಾಗೆ ಬರ ಪರಿಹಾರ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು, ಆದರೂ ಕೂಡ ಅದು ರೈತರಿಗೆ ಸಿಗಲಿಲ್ಲ. ಇನ್ನು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು, ಅದು ಕೂಡ ಲಭ್ಯವಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.